ಇಷ್ಟೊಂದ್ ಸಿಟ್ಟು ಬರ್ತಾನೆ ದಾಳಿ ಅಂದ್ರೆ ಶುಭ ಮುಹೂರ್ತ ಶುರುವಾಗೋ ಸುದ್ದಿ ಸಿಕ್ಕಿದೆ ಅಂತಾಯ್ತು. ನೀನು ವಿಶಾಖಗೆ ಯಾವ ತೊಂದ್ರೆನು ಮಾಡಕ್ ನಾನ್ ಬಿಡಲ್ಲ, ತಿಳ್ಕೊ. ನಾನಿಲ್ಲಿ ಹಾನಿ ಮಾಡ್ತಿದ್ದೀನಿ, ನಾನಂತೂ ಮದ್ವೆ ಮಾಡ್ಕೋತಿದ್ದೀನಿ. ಒಬ್ಬ ಮಾಟ್ಗಾತಿ ಮದ್ವೆ ನಾಗಕನ್ನಿಕೆ ಜೊತೆ ಒಪ್ಕೋಬೇಕು. ನಮ್ ಕಾಲದಲ್ಲೂ ಜನ ಮಾಡರ್ನ್ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಏನು ಅರ್ಥ ಆಗ್ತಿಲ್ಲ ಅಲ್ವಾ ಮಾನ್ಯ, ಏನ್ ಮಾಡೋದು ಅಂತ? ಯಾರಿಗೆ ಹೇಳಿ, ಯಾರನ್ ಕೇಳಿ? ವಿಶಾಖ ಮದ್ವೆ ನನ್ ಜೊತೆ ಆದ್ರೆ ಅವಳ ಶಕ್ತಿ ಎಲ್ಲ ಹೊರಟು ಹೋಗತ್ತೆ, ಅದರ ಜೊತೆ ಜೊತೆ ನಿನ್ ಶಕ್ತಿ ಕೂಡ. ತುಂಬಾ ಗಾಬರಿ ಆಗ್ತಿದೆ, ಏನೋ ಗೊತ್ತಾಗ್ತಿಲ್ಲ ಅಲ್ವಾ? ಕಡೆಗೂ ನಾಗರಾಣಿ ಮಾಟ್ಗಾತಿ ಎದುರು ಸೋತೆ ಹೋದ್ಲು. ಓ, ನಾನು ಹೆದರು ಬಿಟ್ಟೆ. ಹೊಡೆದಾಡ್ಬೇಕಾ? ಹಾಗಾದ್ರೆ ಸ್ಪರ್ಧೆ ನಡೀಲಿ. ಮಾನ್ಯ, ದಾಮಿನಿ, ಎಷ್ಟು ಲೇಟ್ ಮಾಡ್ತಿದ್ದೀರಾ? ನಡೀರಿ, ಜೋಯಿಸ್ರು ಕೆಳಗಡೆ ಕಾಯ್ತಿದ್ದಾರೆ. ಆಂಟಿ, ಮಾನ್ಯ ಅವ್ರು ನಂಗೆ ಟಿಪ್ಸ್ ಕೊಡ್ತಿದ್ರು ಮದ್ವೆ ಆದ್ಮೇಲೆ ಗಂಡನ ಹೇಗ್ ಖುಷಿ ಪಡಿಸೋದು ಅಂತ. ಹಾಗ ಪ್ರೈವೇಟ್ ಮಾತಾಗ್ತಿತ್ತ? ಈಗ ಮಾತ್ ಮುಗ್ದಿದ್ರೆ ಕೆಳಗೆ ಹೋಗೋಣವಾ? ಅಮ್ಮ, ನೀವು ತಪ್ಪು ತಿಳಿಯಲ್ಲ ಅಂದ್ರೆ ನಾನು ದಾಮಿನಿನ ಕೆಳಗಡೆ ಕರ್ಕೊಂಡ್ ಬರ್ಲ. ಸ್ವಲ್ಪ ಸಮಯದಲ್ಲಿ ನಾವೆಷ್ಟು ಒಳ್ಳೆ ಸ್ನೇಹಿತರಾಗಿದ್ದೀವಿ ಅಂದ್ರೆ ಅವಳ ಮದ್ವೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು ಅಂತ ಅನಿಸ್ತಿದೆ. ಸರಿ ಮಾನ್ಯ, ನೀನೇ ದಾಮಿನಿನ ಕರ್ಕೊಂಡು ಕೆಳಗ್ ಬಾ, ಆದ್ರೆ ಬೇಗ. ನಡಿ ಮುಕ್ತಿ, ಈ ಇಬ್ರು ಫ್ರೆಂಡ್ಸ್ಗೆ ಪ್ರೈವಸಿ ಕೊಡೋಣ. ಹೋಗಣ್ವಾ, ತುಂಬಾ ಅವಸರ ತಾನೆ ನಿಂಗೆ ಮದ್ವೆ ಆಗಕ್ಕೆ. ರಿಹಾನ್ ಅವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಾನ್ ಜೀವ ಬಿಡ್ತಾ ಇದ್ದೀನಿ. ಅಲ್ ನೋಡು, ನನ್ ಹುಡುಗ ಎಷ್ಟೊಂದು ಹೆದರಿದಾನೆ. ಇಲ್ಲಿ ನಿನ್ ಕಾಲು ನಿಂತ್ಕೊಂಡ್ಬಿಡ್ತು. ತುಂಬಾ ಹೆದರಿದ್ಯಲ್ವಾ ನಿನ್ ಸೋಲಿಂದ? ನಡಿ. ಯಾರಿದ್ದಾರೆ ಅಲ್ಲಿ? ನಂಗ್ಯಾಕೆ ಯಾರೋ ನನ್ನನ್ನು ಗಮನಿಸ್ತಿದ್ದಾರೆ, ನನ್ನನ್ನು ಹಿಂಬಾಲಿಸ್ತಿದ್ದಾರೆ ಅಂತ ಅನಿಸ್ತಿದೆ. ಏನಾಯ್ತು, ಒಪ್ಕೊಂಡ್ಯಾ ಸೋಲನ್ನ? ನೀನು ಕಚ್ಚಾ ಆಟಗಾರ್ತಿ. ಆಟ ಶುರುವಾಗಕ್ ಮೊದ್ಲೇ ಗೆಲ್ವಿನ್ ತಮಟೆ ಬಾರಿಸ್ತಿದ್ಯಾ? ಸ್ವಲ್ಪ ತಡ್ಕೋ, ತಲೆ ಮಾತ್ರ ಚಚ್ಕೋತಿಯಾ. ನೋಡೋಣ, ಇನ್ನು ಪೂರ್ತಿ ರಾತ್ರಿ ಬಾಕಿ ಇದೆ, ಹೋಗೋಣವಾ? ಖಂಡಿತ. ನೀನ್ ಶುಭ ಮುಹೂರ್ತ ಕಳೆದು ಹೋದ್ರೆ ತುಂಬಾ ಕೆಟ್ಟದಾಗುತ್ತೆ ನಿನಗೆ. ಬಾ, ಬೇಗ ಬಾ. ಅಪವಿತ್ರ ಪವಿತ್ರೋ ವಾ ಸರ್ವಸ್ತಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಂತರ ಶುಚಿಃ. ಹುಡುಗಿನ ಕರೀರಿ, ತಡ ಆಗ್ತಿದೆ. ಇನ್ನೇನ್ ಬರ್ತಿದ್ದಾರೆ? ಏನಾಯ್ತು ರಿಹಾನ್, ಎಲ್ಲ ಓಕೆ ತಾನೆ? ಐ ಮೀನ್, ಓಡೋಗೋ ಪ್ಲಾನ್ ಏನಿಲ್ಲ ತಾನೆ? ಇಲ್ಲ ಅಣ್ಣ, ನಾನು ಯಾಕೆ ಹಾಗೆ ಮಾಡಿದೆ? ಬನ್ನಿ ಬನ್ನಿ, ಬೇಗ ಬನ್ನಿ. ಜನ ಹೇಳೋದ್ ನಿಜ, ಮದ್ವೆ ಹಾಳ್ ಮಾಡತ್ತೆ ಅಂತ. ಅಲ್ಲಿ ನಿನ್ ಸ್ನೇಹಿತೆ, ನನ್ನ ಅರ್ಥ ನಿನ್ ದಾಸಿ. ಈಗ ರಿವರ್ಸ್ ಆಗಿ ಎಣ್ಸಕ್ ಶುರು ಮಾಡು. 10, 9, 8, 7, 6, 5. ರಿಹಾನ್, ನಿನ್ ಹೊರಗ್ ನಾನು ಆಗ್ಬಿಟ್ಟಲ್ಲೋ. ಈಗ ರಿಹಾನ್ ಅಮ್ಮವ್ರ ಗಂಡ ಆಗ್ತಾನೆ, ಮೋಸ್ಟ್ ಅಡ್ಜಸ್ಟಬಲ್ ಹಸ್ಬೆಂಡ್. ಏ ಸುಮ್ನಿರೋ, ಅವನಿಗೆ ಹೆದರಿಸ್ಬೇಡು. ಅಯ್ಯೋ, ಹೆದರ್ಸೋದಿಕ್ ನಾವ್ಯಾರೋ? ಅಲ್ಲಿ ಬರ್ತಿದ್ದಾಳಲ್ಲ ದಾಮಿನಿ. ಜೋಯಿಸ್ರೀ, ಹುಡುಗಿ ಬಂದ್ಲು, ನೀವು ಶಾಸ್ತ್ರ ಶುರು ಮಾಡಿ.
ಈ ಮಾನ್ಯ ದಾಮಿನಿ ಹಸೆಮಣೆ ಹತ್ರ ಯಾಕೆ ಬರ್ತಿಲ್ಲ? ಇವ್ರು ಯಾಕೆ ಬರ್ತಾ ಇಲ್ಲ? ಅಲ್ಲೇ ಯಾಕೆ ನಿಂತಿದಾರೆ? ಏನೋ ತೊಂದರೆ ಆಗಿರ್ಬೇಕು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏನಾಯ್ತು ಮುಕ್ತಿ? ಏನಾಯ್ತು? ಏನಾಯ್ತು? ಇಲ್ಲಿಬ್ರು ಇಲ್ಲ, ಎಲ್ಲಿ ಹೋದ್ರು? ಇಲ್ಲಿ ನೋಡಿ. ಮನೀಷ್, ನೀನ್ ಒಳಗ್ ಹೋಗ್ ನೋಡು. ಅಲ್ಲಿ ಯಾರು ಇಲ್ಲ. ತಾಯಿ ಚಾಮುಂಡಿ, ಹುಡುಗ ಓಡೋದ ಅಂತ ಕೇಳಿದ್ದೆ, ಹುಡುಗಿನೂ ಓಡೋದ್ಲ. ವಾಟ್ ರಬಿಶ್! ಏ ಆಂಟಿ, ಇದೆಲ್ಲ ಏನ್ ನಡೀತಿದೆ? ನನಗೊಂದು ಅರ್ಥ ಆಗ್ತಿಲ್ಲ. ಇಬ್ರು ಎಲ್ಲೋದ್ರು? ಹೇಳಿರ್ಲಿಲ್ವಾ ನಿನ್ಗೆ, ನನ್ ದಾರಿಯಿಂದ ದೂರ ಹೋಗು, ಇಲ್ಲಾಂದ್ರೆ ಕೆಟ್ಟ ಸಾವು ಬರುತ್ತೆ ಅಂತ. ನಾನ್ ಹೇಳಿದ್ದೆ ನನ್ನ ಗೆಲ್ಲೋಕಾಗಲ್ಲ ಅಂತ, ಆದ್ರೆ ನೀನು ನನ್ ಮಾತು ಕೇಳಲಿಲ್ಲ. ವಿಶಾಖ ನನ್ನ ದಾಸಿ ಅಲ್ಲ, ಅವಳು ನನ್ನ ಸ್ನೇಹಿತೆ. ಅವಳ ಶಕ್ತಿ ಕಿತ್ಕೊಳ್ಳೋದಿರ್ಲಿ, ಅವಳನ್ನ ಮುಟ್ಟೋಕೋ ಆಗಲ್ಲ. ನಿನ್ಗೆ ನಿನ್ಗೆ ಹೇಳಿದ್ವಿ, ನಮ್ಗೆ ನಿನ್ ಮೇಲೆ ಯಾವ ದ್ವೇಷನೂ ಇಲ್ಲ, ಇಲ್ಲಿಂದ ಹೊರಟು ಹೋಗು ಅಂತ. ಆದ್ರೆ ನೀನು ಕೇಳಲಿಲ್ಲ. ನಿನ್ ಗತಿ ಏನಾಗುತ್ತೆ ನೋಡ್ತಿರು. ಆಗ್ಲೇ ಸೋತ್ ಹೋಗಿದ್ಯಾ, ಈಗ ಸತ್ತು ಹೋಗ್ತೀಯ. ನಿನ್ಗೇನನ್ನಿಸ್ತು, ನೀ ನನ್ನ ಸೋಲಿಸ್ತೆ ಅನ್ಕೊಂಡ್ಯಾ? ನಿನ್ಗೇನನ್ನಿಸ್ತು, ನೀನ್ ನನ್ನನ್ನು ಸೋಲಿಸ್ತೆ ಅನ್ಕೊಂಡ್ಯಾ? ಅಯ್ಯೋ, ತನ್ ಶಿಕಾರಿಗೆ ನಾಲ್ಗೆ ತೆರೆದಿರೋ ನಾಗಕನ್ನಿಕೆ, ಮಾಟಗಾತಿರ್ ಬಗ್ಗೆನು ಸ್ವಲ್ಪ ತಿಳ್ಕೋಬೇಕಿತ್ತು. ಪಾಪ, ಸಿಕ್ ಹಾಕೊಂಡೆ ನನ್ ಬಲೆಯಲ್ಲಿ. ನೀನ್ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನಿನ್ಗನ್ನಿಸ್ತಿದ್ಯಾ? ನಾನ್ ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನೀನ್ ಒಂಟಿಯಾಗಿ ದೂರದಲ್ಲಿ ನಂಗೆ ಸಿಗ್ಬೇಕು ಅಂತ ನನ್ನ ಆಸೆ ಆಗಿತ್ತು. ನಿನ್ನ ನನ್ನ ಮುಖಾಮುಖಿ ಒಂಟಿಯಾಗಿ ಆಯ್ತು, ನೀನೇ ಅದನ್ ಮಾಡ್ದೆ. ನೀನ್ ಇಲ್ಲಿ ಒಂಟಿಯಾಗಿ ನನಗ್ ಸಿಕ್ಕಿದ್ಯಾ, ನೀನೇ ನನ್ಗೆ ಅವಕಾಶ ಕೊಟ್ಟಿದ್ಯಾ. ತುಂಬಾ ಚಡಪಡಿಕೆ ಆಗ್ತಾ ಇದೆಯಲ್ವಾ ತಿಳ್ಕೊಳಕ್ಕೆ? ನಾನ್ ಯಾಕೆ ನಿನ್ ಹಿಂದೆ ಬಿದ್ದಿದ್ದೀನಿ, ನಿನ್ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ಅಂತ? ನೀನ್ ನನ್ನ ಶಿಕಾರಿ, ಕಂಕಾಲಿ ಮಾತೆಯ ಶಿಕಾರಿ. ನೀನ್ ನನ್ನ ಬಲಿ, ಕಂಕಾಲಿ ಮಾತೆಗೆ ಅರ್ಪಿಸೋ ಈ ಮಾಟಗಾತಿ ಬಲಿ ನೀನು. ನನ್ ಬಲಿ ಕೊಡ್ತೀಯ ನೀನು? ನೀನು ಮಾಟಗಾತಿ, ನಾಗರಾಣಿ ಬಲಿ ಕೊಡ್ತೀಯ? Ha 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 ha
ಹೌದು ನಾಗರಾಣಿ, ಇವತ್ತಿಗೆ ನಿನ್ ಕತೆ ಮುಗಿಯುತ್ತೆ. ಅದು ನನ್ನ ಕೈಯಿಂದ. ನನ್ನ ಯಾರು ಕಾಪಾಡಕ್ಕಾಗಲ್ಲ ನಾಗರಾಣಿ. ಯಾರೋ ಅವ್ರನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗಿದ್ದಾರೆ, ಅವರಾಗೆ ಹೋಗೋದಿಲ್ಲ. ಐ ಆಮ್ ಶೋರ್. ಗೊತ್ತಾಗ್ಲಿಲ್ಲ ಸರ್, ನಾವು ಮಾನ್ಯ ಮೇಲೆ ಸಾರಿ ಮಾನ್ಯ ಅವ್ರ ಮೇಲೆ ಕಣ್ಣಿಟ್ಟಿದ್ವಿ. What the hell is wrong in this house? ಈ ಮನೆಯಲ್ಲಿ ನಾರ್ಮಲ್ ಆಗಿ ಒಂದು ಫಂಕ್ಷನ್ ಆಗಲ್ವಲ್ಲ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಪ್ರಾಬ್ಲಮ್. ಒಂದೊಂದ್ಸಲ ಹಾವುಗಳು ಬರ್ತವೆ, ಒಂದೊಂದ್ಸಲ ಬಿರುಗಾಳಿ ಹೇಳುತ್ತೆ. ಐ ಆಮ್ ಸಿಕ್ ಆಫ್ ದಿಸ್. ಅಯ್ಯೋ ಆಂಟಿ, ನನ್ನ ಮಗನ ಮದುವೆ ನಿನ್ ಮನೆ ಬದಲಿಗೆ ನನ್ ಮನೇಲಾಗಿದ್ರೆ ಚೆನ್ನಾಗಿರ್ತಿತ್ತು. ಏ ಶೇಖರ್, ಸುಮ್ನೆ ನನ್ನ ಬ್ಲೇಮ್ ಮಾಡ್ಬೇಡ. ಐ ಆಮ್ ಟೆಲಿಂಗ್ ಯು ಟು ಸ್ಟಾಪ್ ದಿಸ್. ನನ್ನ ತಲೆ ಕೆಟ್ಟೋಗಿದೆ. ಸಮಾಧಾನ ಮಾಡ್ಕೊಳ್ಳಿಯಪ್ಪ. ಏನ್ ಸಮಾಧಾನ ಮಾಡ್ಕೋಬೇಕು? ಜಾನು ಸರಿಯಾಗೇ ಹೇಳ್ತಿದ್ದಾರೆ. ಈ ಮನೇಲಿ ಯಾವುದೇ ಒಳ್ಳೆ ಕೆಲಸ ತೊಂದ್ರೆ ಇಲ್ದೆ ಆಗೇ ಇಲ್ವಲ್ಲ. ಹಾ ಪುರೋಹಿತ್ರೆ, ಈ ಮದ್ವೆ ಮಂತ್ರ ಆಮೇಲೆ ಹೇಳಿ, ಮೊದ್ಲು ಮನೆ ಶುದ್ಧಿ ಮಂತ್ರ ಹೇಳಿ. ಸರಿ. ಯಾರೋ ಮಾಟ ಮಂತ್ರ ಮಾಡಿದ್ದಾರೆ ಅನ್ಸುತ್ತೆ. ಯಾರೋ ಅಲ್ಲ, ಆ ದಾಮಿನಿನೇ ಏನೋ ಮಾಡಿರ್ಬೇಕು. ಆ ಮಾಟಗಾರ್ತಿ ಮಾನ್ಯನ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ? ಹೇ ಮಹಾದೇವ, ನನ್ನ ನಾಗರಾಣಿ ರಕ್ಷಣೆ ಮಾಡಿ. ಮಾನ್ಯ ಫೋನ್ ಕೂಡ ಹೋಗ್ತಾ ಇಲ್ಲ. ಓ ತಾಯಿ ಚಾಮುಂಡಿ, ಅವರಿಬ್ರು ಏನಾದ್ರೂ ಈ ಕಂಬದಲ್ಲಿ ಸಮಾಧಿ ಆಗಿದಾರ? ತಲೆ ಕೆಟ್ಟಿದ್ಯಾ ಪದ್ಮಿನಿ, ಈಗ್ಲಾದ್ರೂ ಒಳ್ಳೇದ್ ಮಾತಾಡು. ಅಲ್ಲ ಸುಮಿತ್ರಕ್ಕ, ಏನಾದ್ರೂ ಒಳ್ಳೇದಿದ್ರೆ ತಾನೇ ಹೇಳೋಕ್ ಸಾಧ್ಯ. ಬದ್ದು, ಈ ಮನೇಲಿ ಬುದ್ಧಿವಂತರಿದ್ದಾರೆ, ನಿನ್ನ ಹೊಲಸು ಮಾತುಗಳು ಇಲ್ಲಿ ಆಡ್ಬೇಡ. ಓಕೆ ಆಫೀಸರ್, ನೋಡ್ತಿದ್ದೀರಲ್ಲ ಇಲ್ಲೆಲ್ಲ ಏನಾಗ್ತಿದೆ ಅಂತ, ಇದಕ್ಕೇನಾದ್ರೂ ಮಾಡಿ. ಸಾರಿ ಸರ್, ನಮ್ ಗಮನ ಎಲ್ಲ ಮಾನ್ಯವ್ರ ಮೇಲೆ ಇತ್ತು, ಆದ್ರೆ ಗೊತ್ತಿಲ್ಲ ಎಲ್ಲಿ ಎಡ್ಬಿಟ್ಟ ಆಯ್ತು ಅಂತ. ನಾನು ಏನಾದ್ರೂ ಮಾಡ್ತೀನಿ. ಪ್ಲೀಸ್ ಡೂ ಇಟ್. ಮಾನ್ಯ ಯಾವುದೋ ತೊಂದರೆಯಲ್ಲಿದ್ದಾಳೆ, ನಾನು ಅವಳ ಸಹಾಯಕ್ಕೆ ಹೋಗ್ಲೇಬೇಕು. ಪ್ರಥಮ್, ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ಡೋಂಟ್ ವರಿ, ಡೋಂಟ್ ವರಿ, ಇಬ್ರು ಹುಷಾರಾಗಿರ್ತಾರೆ, ಏನೂ ಆಗಿರಲ್ಲ ಅವ್ರಿಗೆ. ಓಕೆ, ರಿಲ್ಯಾಕ್ಸ್. ನಿಮ್ಗಳ ಗಮನ ಎಲ್ಲಿತ್ತು? ಎಲ್ಲ ಕಡೆ ಬೆಳಕಿತ್ತು, ಮತ್ತೆ ಇದೇಗಾಯ್ತು? ಇದನ್ನೇ ನಾನು ನಿಮ್ಗೆ ಕೇಳಬೇಕು ಅಂತಿರೋದು. ನಿಮ್ ಪ್ರಕಾರ ನೀವು ತುಂಬಾ ಎಫಿಷಿಯಂಟ್ ಆಫೀಸರ್ ಅಲ್ವಾ? ಮತ್ ನಮ್ಮನೇಲಿ ಏನಾಗ್ತಿದೆ? ಏನಾಯ್ತು ನನ್ನ ಹೆಂಡತಿಗೆ? ಎಲ್ಲೋದ್ಲೋಳು ನನಗೆ ಹೇಳಿ. ಸುಮ್ನೆ ನಿಂತ್ಕೊಂಡು ಮಾತಾಡ್ತಿರೋ ಅಥವಾ ಏನಾದ್ರು ಮಾಡ್ತಿರೋ? ಮನೀಶ್ವರ, ನಮ್ಮ ಪ್ರಯತ್ನ. ಮಾತು ಕಡಿಮೆ, ಕೆಲಸ ಜಾಸ್ತಿ, ನಿಮ್ ಡ್ಯೂಟಿ ಮಾಡಿ ಅಷ್ಟೇ. ನಡೀರಿ. ಎಲ್ಲಿದ್ಯಾ ನೀನು? ಹೇಳ್ದೆ ಕೇಳ್ದೆ ಎಲ್ಲಿ ಹೋದೆ? ಮನೀಶ್, ಎಲ್ಲಿಗೆ ಹೋಗ್ತಿದ್ಯಾ? ನಾವು ಕಾಲ್ ಮೇಲೆ ಕಾಲ ಕೊಂಡ್ಕೋರಕ್ಕಾಗಲ್ಲ. ನಾವೇನಾದ್ರು ಮಾಡಬೇಕು. ಇವ್ರು ಏನ್ ಮಾಡಲ್ಲಮ್ಮ. ನಾನು ಮಾನ್ಯನ ಹುಡುಕ್ಬೇಕು, ಅವಳಿಗೆ ಏನಾದ್ರು ಆದ್ರೆ.
ಮನೀಶ್, ಇದು ಗುಹೆ ಮಂದಿರದ ರಸ್ತೆ. ನನ್ನ ಪ್ರಕಾರ ಮಾನ್ಯ ಇಲ್ಲೇ ಬಂದಿರಬೇಕು. ಹೇ ಮಹಾದೇವ, ಎಲ್ಲಿದ್ದಾಳೆ ಮಾನ್ಯ? ಹೇ ತ್ರಿನೇತ್ರಧಾರಿ, ಹೇಳು ನನಗೆ, ತೋರ್ಸು ನನಗೆ ಮಾನ್ಯ ಎಲ್ಲಿದ್ದಾಳೆ ಅಂತ. ಗುಹೆಗೆ ಮತ್ತೆ ಸ್ವಾಗತ ನಿನಗೆ. ಮತ್ತೆ ಯಾಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ? ಏನ್ ಬೇಕು ನಿಂಗೆ? ಹೋದ ಸಾರಿ ಕೆಲಸ ಅರ್ಧ ಆಗಿತ್ತಲ್ಲ, ಅದಕ್ಕೆ. ಏನಾಯ್ತು, ಅರ್ಥ ಆಗಿಲ್ವಾ? ಹೋದ್ ಸಾರಿನೂ ನಿನ್ನನ್ನ ನಾನ್ ಬಲಿ ಕೊಡಕ್ ತಂದಿದ್ದೆ, ಆದ್ರೆ ತಪ್ಪಿಸ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಿನ್ನ ಅದೃಷ್ಟ ಚೆನ್ನಾಗಿತ್ತು. ಆದ್ರೆ ಈ ಸಾರಿ ತಪ್ಪಿಸ್ಕೊಳಕ್ ಆಗಲ್ಲ. ಇದು ನಮ್ಮ ದೇವಸ್ಥಾನ, ಮಾಟಗಾತಿರ್ ದೇವಸ್ಥಾನ, ನಮ್ಮ ಕಂಕಾಲಿ ಮಾತೆಯ ದೇವಸ್ಥಾನ. ನಿನ್ನ ಬಲಿ ಕೊಟ್ಮೇಲೆ ನಾಗರಾಣಿ, ನಾನು ಮಾಟಗಾತಿರ್ ರಾಣಿ ಆಗ್ಬಿಡ್ತೀನಿ. ಈಗ ಸುಮ್ನೆ ಮಲ್ಕೊಂಬಿಡು, ಜಾಸ್ತಿ ಹಾರಾಡಿದ್ರೆ ನೋವು ಜಾಸ್ತಿ ಆಗತ್ತೆ. ನಾನು ಪಟ್ ಅಂತ ನಿನ್ ದೇಹದಿಂದ ಕತ್ತು ಬೇರೆ ಮಾಡ್ಬಿಡ್ತೀನಿ. ಸ್ನೇಹಿತೆ ಅಲ್ವಾ, ಇಷ್ಟಾದ್ರೂ ಸ್ನೇಹ ನಿಭಾಯಿಸ್ತೀನಿ. ಅಂ ಅಂ ಕಂ ಭುಂ ಭೂತೇಶ್ವರಿ ಮಮ ವಶ್ಯ ಕುರು ಕುರು ಸ್ವಾಹ. ಓಂ ಅಂ ಅಂ ಕಂ ಭುಂ ಭೂತೇಶ್ವರಿ ಮಮ ವಶ್ಯ ಕುರು ಕುರು ಸ್ವಾಹ ಸ್ವಾಹ ಸ್ವಾಹ. ತುಂಬಾ ಬೇಗ ಶಕ್ತಿ ಬಂದ್ಬಿಡ್ತು, ಹೇಗಿದ್ರು ನೀನ್ ಸಾಯ್ತೀಯ. ಏನ್ ಬೇಕು ನಿಂಗೆ? ಯಾಕಿದೆಲ್ಲ ಮಾಡ್ತಿದ್ಯಾ? ಈಗ ಹೇಳದ್ನಲ್ಲ, ನಿನ್ನ ಬಲಿ ಬೇಕು. ಈ ಪ್ರಪಂಚದಲ್ಲಿ ನಾನು ಶಕ್ತಿವಂತೆ ಆಗ್ಬೇಕು, ಎಲ್ರಿಗಿಂತ ಶಕ್ತಿವಂತೆ. ಆಮೇಲೆ ಏನ್ ಮಾಡ್ತೀಯ ಆ ಶಕ್ತಿ ಇಟ್ಕೊಂಡು? ಏನ್ ಮಾಡ್ತೀನ, ಈ ಪ್ರಪಂಚನೆಲ್ಲ ಧ್ವಂಸ ಮಾಡ್ಬಿಡ್ತೀನಿ. ಮೂರು ಲೋಕಗಳಲ್ಲಿ ಅಮರಳಾಗಿ ಮಾಟಗಾತಿರಲಿ ಶಕ್ತಿವಂತೆ. ನಾನ್ ಯಾರನ್ನ ಬೇಕಾದ್ರೂ ಸಾಯಿಸ್ತೀನಿ, ಆದ್ರೆ ನನ್ನನ್ನು ಯಾರು ಸಾಯಿಸಕ್ಕಾಗಲ್ಲ. ಎಲ್ರನ್ನು ಕೊಲ್ಲೋದೇ ನಿನ್ನ ಉದ್ದೇಶ ಯಾಕೆ? ನಿನ್ನ ಶಕ್ತಿನ ಯಾವ್ದಾದ್ರೂ ಒಳ್ಳೆ ಉದ್ದೇಶಕ್ಕೂ ಉಪಯೋಗಿಸ್ಕೋಬಹುದಲ್ವಾ? ಒಳ್ಳೇದಾ? ನಾನೇನು ಭಗವಂತ ಅಲ್ಲ, ಭೂತ. ನಮ್ಮ ಪ್ರಪಂಚದಲ್ಲಿ ಯಾವ ತತ್ವ ಇರೋಲ್ಲ. ನೀನ್ ಇದನ್ನೆಲ್ಲ ಮಾತಾಡ್ತಿದ್ಯಾ ಯಾಕಂದ್ರೆ ನಿನ್ ಹತ್ರ ನಾಗ್ಮಣಿ ಇದೆ, ನೀನು ನಾಗ್ಮಣಿ ಒಡತಿ. ನಾಗ್ಮಣಿಗೆ ಯಾರು ಒಡೆಯರಿಲ್ಲ, ಆ ನಾಗ್ಮಣಿಗಿರೋದು ಒಬ್ನೇ ಒಡೆಯ, ಸ್ವತಃ ಮಹಾದೇವ ಶಿವಶಂಭು. ಬೇರೆ ಯಾರು ಒಡೆಯರಿಲ್ಲ, ಅವನ ಸೇವಕಿ ನಾನು, ಆ ನಾಗ್ಮಣಿ ರಕ್ಷಕಿ ನಾನು. ಒಡತಿಯಲ್ಲ, ಬಾಯಿ ಮುಚ್ಚು. ಅದ್ ಹೇಗ್ ಅನ್ಕೊಂಡೆ ನಾನ್ ನಿನ್ ಮಾತನ ನಂಬ್ತೀನಿ ಅಂತ? ನೋಡು, ನನ್ ಸಮಯ ಹಾಳು ಮಾಡ್ಬೇಡ, ಹೋಗ್ ಮಲ್ಕೋ. ಓಹೋ, ನೀನ್ ಹೀಗ್ ಕೇಳಲ್ಲ.
ಯಾಕೆ ಪ್ರಜ್ಞೆ ತಪ್ಪಲಿಲ್ಲ ನಿಂಗೆ? ನಾಗ ತನ್ನ ಶಿಕಾರಿನ ತಿನ್ನದೇ ನುಂಗ್ಬಿಡುತ್ತೆ. ನಾಗಗಳ ಹತ್ರ ನಾಗ್ಮಣಿ ಇರುತ್ತೆ, ಅವೆಲ್ಲ ಗೊತ್ತಿದೆ ನಿಮ್ಗೆ. ಆದ್ರೆ ನಿನಗೆ ನಾಗಗಳಿಗೆ ಕೇಳಿಸೋದಿಲ್ಲ ಅಂತ ಗೊತ್ತಿಲ್ವಾ? ಯಾವ ಕೂಗಾಟದಿಂದನೂ ಏನೂ ವ್ಯತ್ಯಾಸ ಆಗಲ್ಲ. ನೀನು ಕಾಡಲ್ಲಿ ಕೂಗಾಡ್ತಿದ್ದಾಗ ನನ್ ಮೇಲೆ ಯಾವ ಪ್ರಭಾವನೂ ಬೀರ್ಲಿಲ್ಲ. ನಾನು ಕೇವಲ ಪ್ರಜ್ಞೆ ತಪ್ಪಿದ ಹಾಗೆ ನಾಟಕ ಮಾಡಿದೆ. ನಾಗಗಳು ಭೂಮಿ ಮೇಲೆ ಆಗೋ ಪ್ರತಿಯೊಂದು ಓಡಾಟನ ಗ್ರಹಿಸಿ ಪ್ರತಿಕ್ರಿಯಿಸುತ್ತೆ. ಯಾವ ಕೂಗಾಟನೂ ಕೇಳಿಸಲ್ಲ ಅವಕ್ಕೆ. ಅದರಿಂದ ಈ ಸಾರಿ ನೀನ್ ಹೇಳಿದ ಹಾಗೆ ನಾನಲ್ಲ, ನಾನ್ ಹೇಳಿದ ಹಾಗೆ ನೀನ್ ಕೇಳ್ತಿದ್ಯ. ಈಗೆಲ್ ಹೋಯ್ತು ನಿನ್ ತತ್ವ? ನೀನು ನನ್ ಹಾಗೆ ಮಾಡ್ತಿದ್ಯಾ ಅಲ್ವಾ? ಅಂದ್ರೆ ನೀನು ನನ್ ಹಾಗೇನೆ. ಖಂಡಿತವಾಗ್ಲೂ ನಾನ್ ನಿನ್ ಹಾಗಲ್ಲ. ನನಗೆ ನಿನ್ ಹಾಗೆ ಶಕ್ತಿ ದುರಾಸೆ ಇಲ್ಲ, ಅಮರಳಾಗೋ ಆಸೆನೂ ಇಲ್ಲ. ನನಗೆ ಶಕ್ತಿ ಬೇಕಿರೋದು ನಿನ್ನಂತ ದುಷ್ಟನ್ನ ಮುಗ್ಸಕ್ಕೆ, ಪಾಪಗಳನ್ನ ನನ್ನಿಂದ ಸಹಿಸೋಕಾಗಲ್ಲ. ಹೌದಾ? ಪಾಪ ಮಾಡ್ತಿದ್ಯಾ ನೀನು? ಇಲ್ಲೇನ್ ಮಾಡಕ್ ಬಂದೆ? ಕೊಲೆಗಾರರ ಮೇಲೆ ಸೇರ್ತಿರ್ಸ್ಕೊಳಕಲ್ವಾ? ಆದ್ರೆ ಅವ್ರ ಆದೇಶ ಕೇಳ್ಕೊಂಡ್ ಸಾಯ್ತಿದ್ಯಾ? ಕೊಲೆಗಾರರ ಆದೇಶ ಬಾಯಿಗೆ ಬಂದ ಹಂಗ ಮಾತಾಡ್ಬೇಡ. ಯಾಕೆ ಸತ್ಯ ಕೇಳಕ್ ಆಗ್ತಿಲ್ವಾ? ನೀನ್ ನಿಜವಾದ ಮುಖ ತೋರ್ಸೆ ಅಂತ ಸೆಕ್ ಬರ್ತಿದ್ಯಾ? ಮಾನ್ಯ ನೀನ್ ಒಪ್ತಿಯೋ ಬಿಡ್ತಿಯೋ, ನೀನು ನಿನ್ ಮನ್ಸಿನ ದಾಸಿ ಆಗ್ಬಿಟ್ಟಿದ್ಯಾ? ಮನುಷ್ಯನ್ನ ಮನಪೂರ್ವಕವಾಗಿ ಪ್ರೀತಿಸ್ತಿದ್ಯಾ? ಒಬ್ಬ ನಾಗರಾಣಿಯಾಗಿ ಸೋತೋದ್ಯಾ ಮನುಷ್ಯಂಗೆ? ಸಾಕು, ನಿಲ್ಸು. ಹಾಗೇನು ಇಲ್ಲ, ಹಾಗೇ ಇರೋದು. ನೀನ್ ನಿಷ್ಠೆ ಬಗ್ಗೆ ಮಾತಾಡ್ತಿದ್ಯಾ? ಸತ್ಯ ಹೇಳ್ದೆ, ನನ್ನ ನಿನ್ನ ಮಧ್ಯೆ ಆಕಾಶ ಭೂಮಿಯಷ್ಟು ವ್ಯತ್ಯಾಸ ಇದೆ. ನಾನ್ ಇಲ್ಲಿಗೆ ನಾಗ್ಮಣಿ ತಗೊಂಡ್ ಹೋಗಕ್ ಬಂದಿದ್ದೆ, ಅದಕ್ಕೆ ನಾನು ನಿಷ್ಠೆಯಿಂದ ಇದ್ದೀನಿ. ಆದ್ರೆ ನೀನು ಸೇರ್ ತೀರಿಸ್ಕೊಳಕ್ ಬಂದಿದ್ದೆ, ಅದನ್ನ ಮರ್ತು ಬಿಟ್ಟಿಯಾ? ಒಬ್ಬ ಮನುಷ್ಯನಿಗೋಸ್ಕರ ನೀನು ನಿನ್ ಕೆಲ್ಸ ಮರ್ತು ಬಿಟ್ಟಿಯಾ? ನಾನು ಹೇಳ್ತಿದ್ದೀನಿ ಸುಮ್ನೆ. ಯಾಕೆ ಹೆದರ್ಬಿಟ್ಯಾ? ನಿನ್ ಮನ್ಸಲ್ಲಿರೋದು ನನ್ಗೆ ಹೇಗ್ ಗೊತ್ತಾಯ್ತು ಅಂತ? ಇದು ನಾನಷ್ಟೇ ಅಲ್ಲ, ಇಡೀ ಪ್ರಪಂಚ ನೋಡತ್ತೆ, ನಿನ್ ನಾಗ್ಲೋಕನು ನೋಡತ್ತೆ. ನೀನು ಆ ಹುಡುಗ ಮನೀಶ್ಗೋಸ್ಕರ? ಮನೀಶ್ ನ ಮಧ್ಯೆ ತರೋ ಅಗತ್ಯ ಇಲ್ಲ. ಯಾಕೆ? ನಿನ್ ಗಂಡನ್ ಹೆಸರನ್ ಬೇರೆಯವ್ರ ಬಾಯಲ್ ಕೇಳಿ ಹೊಟ್ಟೆ ಉರಿತಿದ್ಯಾ? ನಿಲ್ಸು, ಸುಮ್ನಾಗ್ತೀನಿ. ಆದ್ರೆ ನೀನ್ ನನ್ನೊಂದ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ನೀನು ರಿಹಾನ್ನ ಕೊಂದೆ, ಆದ್ರೆ ಮನೀಶ್ ನ ಇನ್ನೂ ಯಾಕೆ ಕೊಂದಿಲ್ಲ? ಅವನು ಅವ್ರ ಜೊತೆ ಶಾಮೀಲ್ ಆಗಿದ್ದ ಅಲ್ವಾ ನಿನ್ ಪ್ರೀತಿನ ಕೊಂದೋರಲ್ಲಿ? ಆಗ ನನ್ನ ಊಹೆ ಸರಿಯಾಗೇ ಇತ್ತು. ನಿನ್ನ ಈ ಕ್ಷಮೆ ಎಲ್ರಿಗೂ ಅಲ್ಲ, ನಿನ್ಗಿಷ್ಟ ಆಗಿರೋ ಮನುಷ್ಯ ಮನೀಶ್ಗೆ ಮಾತ್ರ. ನಾನು ನೋಡ್ತಿದ್ದೆ ಆ ದಿನ ವಿಶಾಖ ರಿಹಾನ್ ಆಗಿ ನಿನ್ ಹಿಂದೆ ಮುಂದೆ ಸುತ್ತಿದ್ದಾಗ ಮನೀಶ್ ಹೇಗ್ ಹುರ್ಕೋತಿದ್ದ ಅಂತ. ಅವನ್ ಕಡೆಯಿಂದ ಏನೋ ಇದೆ. ಆದ್ರೆ ನೀನು ದೊಡ್ಡದಾಗಿ ತತ್ವಜ್ಞಾನಿ ಆಗ್ಬಿಟ್ಟಿದ್ಯಾ. ಪಾಪ ಮಾಡೋ ಇಷ್ಟಾನೇ ಇಲ್ದಿರೋಳು ಪ್ರೀತಿ ಮಾಡೋ ಪಾಪ ಹೇಗ್ ಮಾಡ್ದೆ? ನಾನ್ ಹೇಳ್ತಿದ್ದೀನಿ ಸುಮ್ನಿರು, ಹಾಗೇನು ಇಲ್ಲ. ಮತ್ತಿನ್ ಹೇಗ್ ನಾಗರಾಣಿ? ಮಾನ್ಯ, ಮಾನ್ಯ ಅಪಾಯದಲ್ಲಿದ್ದಾಳೆ, ಮಾನ್ಯ ತೊಂದರೆಯಲ್ಲಿದ್ದಾಳೆ. ಹೇ ಮಹಾದೇವ, ಏನಾಯ್ತು ನನ್ ಮಾನ್ಯಾಗೆ? ಎಲ್ಲಿದ್ದಾಳೆ ಅವಳು? ಗುಹೆ? ಇದು ಇದು ಖಂಡಿತವಾಗ್ಲೂ ಮಾನ್ಯ. ಆ ದಾಮಿನಿ ಅವಳನ್ನ ಗುಹೆಗೆ ಕರ್ಕೊಂಡು ಹೋಗಿರ್ಬೇಕು. ಅಲ್ಲ, ಈ ದಾಮಿನಿಗೆ ಬೇಕಾಗಿರೋದೇನು? ಹೇ ಮಹಾದೇವ, ನನ್ನ ಮಾನ್ಯ ರಕ್ಷಣೆ ಮಾಡು, ಅವಳ ಜೀವ ಅಪಾಯದಲ್ಲಿದೆ. ಮಾನ್ಯ, 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 ಎಲ್ಲಿದ್ಯಾ ನೀನು? ಹಲೋ. ಅಂಕಲ, ಮಾನ್ಯ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಏನು ಗೊತ್ತಾಗ್ತಿಲ್ಲ ಮನೀಷಣ್ಣ, ಇನ್ಫ್ಯಾಕ್ಟ್ ನಾವು ತುಂಬಾ ಚಿಂತೆ ಮಾಡ್ತಿದೀವಿ. ಮತ್ ರಿಹಾನಿ ಕೇಳು, ರಿಹಾನ್ ಎಲ್ಲಿದ್ದಾನೆ? ಅವನಿಗೆ ಫೋನ್ ಕೊಡು. ನಾನು ಅದನ್ನೇ ಹೇಳ್ತಿರೋದು ಅಣ್ಣ, ರಿಹಾನ್ ಕೂಡ ಎಲ್ಲೋ ಹೊರಟೋಗಿದ್ದಾನೆ, ಅವ್ನ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಏನಾದ್ರೂ ಮಾಡ್ಬೇಕು ಮಾನ್ಯ, ನಾನು ಹುಡುಕ್ಬೇಕು, ಅವಳಿಗೇನು ಆಗ್ಬಾರ್ದು.
ಹೇ ಮಹಾದೇವ, ನೀನೇ ಮಾನ್ಯನ್ ಕಾಪಾಡ್ಬೇಕೀಗ. ಅಟ್ಲೀಸ್ಟ್ ನಾನು ಅವಳ ಬಳಿ ಹೋಗೋವರೆಗಾದ್ರೂ ಪ್ಲೀಸ್ ಅವಳನ್ನು ಕಾಪಾಡಿ. ಹೇ ಮಹಾದೇವ, ನಾನು ಮಾನ್ಯ ಹತ್ರ ಹೋಗೋವರೆಗೂ ಅವಳ ರಕ್ಷಣೆ ಮಾಡು. ನೀನು ನಾಗಗಳು ಏನು ಅಂತಾನೆ ಅರ್ಥ ಮಾಡ್ಕೊಂಡಿಲ್ಲ? ಇನ್ನು ನಾಗಮಣಿವರೆಗೂ ಹೇಗ್ ತಲುಪ್ತೀಯ? ನಿನ್ನನ್ ಕೊಲ್ಲೋದಿಕ್ಕೆ ನನ್ಗೆ ಈ ಕತ್ತಿ ಅವಶ್ಯಕತೆ ಇಲ್ಲ. ನನ್ನ ಉಗುರುಗಳೇ ಸಾಕು, ಇವತ್ ನೀನ್ ಉಳಿಯೋದಿಲ್ಲ ನಾಗರಾಣಿ. ಇದು ಅದೇ ರಸ್ತೆ ದಾಮಿನಿ ಮಾನ್ಯನ್ ಕರ್ಕೊಂಡು ಹೋಗಿದ್ದು. ಮಾನ್ಯ ಅಲ್ಲೇನಾದ್ರೂ, ಮತ್ತೆ ರಿಹಾನ್ ಕೂಡ. ನನ್ಗೇನೋ ಸರಿ ಅನ್ನಿಸ್ತಾ ಇಲ್ಲ, ಆದ್ರೆ ಮಾನ್ಯ ಚಿಂತೆ ಮಾಡಬೇಡ ನೀನು. ನಾನು ನಿನಗೇನೂ ಆಗೋಕ್ ಬಿಡಲ್ಲ, ನಾನು ನಿಂಗೆ ಪ್ರಾಮಿಸ್ ಮಾಡ್ತೀನಿ, ಏನಾಗಲ್ಲ ನಿನಗೆ. ನನ್ನ ಉದ್ದೇಶಕ್ಕೆ ಯಾವ ಹೋಲಿಕೆನೂ ಇಲ್ಲ. ನಾನು ನನಗಾದ ಅನ್ಯಾಯಕ್ಕೆ ಪ್ರತೀಕಾರ ತಗೊಳಕ್ ಬಂದಿದ್ದೀನಿ. ಒಂದಲ್ಲ ಒಂದು ದಿನ ತಗೋತೀನಿ, ಆದ್ರೆ ನೀನು ನಿನ್ನ ಉದ್ದೇಶದಲ್ಲಿ ಎಂದೂ ಯಶಸ್ವಿ ಆಗಲ್ಲ. ನಿನಗೆ ನಾಗಮಣಿ ಎಂದೂ ಸಿಗಲ್ಲ. ಅರ್ಥ ಆಯ್ತಾ ನಿನ್ಗೆ? ನಾಗರಾಣಿ, ನಾನಿನ್ನ ಸುಮ್ಮನೆ ಬಿಡಲ್ಲ. ಹುಷಾರಾಗಿದ್ಯಲ್ವಾ? ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದ. ನೀನು ನಮ್ಮ ನಾಗರಾಣಿ ರಕ್ಷಣೆ ಮಾಡಿದ್ಯಾ. ನಿನಗೇನು ಆಗಿಲ್ಲ ತಾನೆ? ಮಾನ್ಯ, 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 ನೀನು ಹುಷಾರಾಗಿದ್ಯಾ ತಾನೆ? ಏನಾಯ್ತು ಮಾನ್ಯ, ನೀನು ಹುಷಾರಿದ್ಯಾ? ನೀನ್ ಯಾಕೆ ಇಲ್ಲಿ ಬಂದೆ, ಮತ್ತೆ ದಾಮಿನಿಯಲ್ಲಿ? ಬಾ, ಎದ್ದೇಳು ಮೇಲೆ. ಮಾನ್ಯ, ಐ ಥಿಂಕ್ ಇಟ್ಸ್ ರೈಟ್ ಟೈಮ್. ನಾವು ಮನೀಶ್ಗೆ ಎಲ್ಲ ಸತ್ಯ ಹೇಳ್ಬಿಡ್ಬೇಕು.
Manish, that girl, Damini, she was a con woman. Number one chala ki kalli avlu. Ha, nodu. ಇದೇ ಆ ಒಡವೆಗಳಿಂದ ತುಂಬಿರೋ ಬ್ಯಾಗ್. ಇದನ್ನ ಕದ್ಕೊಂಡು ಓಡ್ತಾ ಇದ್ಲು ಅವಳು. ಮಾನ್ಯಗೆ ಮೊದಲನೇ ದಿನದಿಂದ ಅವಳ ಮೇಲೆ ಅನುಮಾನ ಇತ್ತು. ಮಾನ್ಯ ನನಗೆ ಸುಮಾರು ಸರಿ ಹೇಳಿದ್ಲು, ಆದ್ರೆ ನಾನೇ ಅವಳ ಮಾತನ್ನ ನಂಬಲಿಲ್ಲ. ಮಾನ್ಯ ಯಾವಾಗ್ಲೂ ಅವಳ ಮೇಲೆ ಕಣ್ಣಿಟ್ಟಿದ್ಲು, ಆದ್ರೆ ಅವಳು ಮದ್ವೆ ಹುಡುಗಿಯಾಗಿ ಕದ್ದು ಓಡ್ತಿದ್ದಾಗ ಇವಳು. ನಾನು ಅವಳನ್ನ ಹಿಂಬಾಲಿಸ್ದೆ ಕಿಟಕಿಯಿಂದ ಹಾರಿ ಓಡ್ ಹೋದ್ಲು. ಹಾ, ಇದನ್ನೆಲ್ಲ ನೀವು ನನಗೆ ಮುಂಚೆನೆ ಯಾಕೆ ಹೇಳಲಿಲ್ಲ? ನಾನು ನಿಮ್ಗೆ ಹೇಳ್ಬೇಕು ಅಂತಿದ್ದೆ, ನಿಮಗೆ ಫೋನ್ ಕೂಡ ಮಾಡಿದೆ, ಆದ್ರೆ ಲೈನ್ ಸಿಗ್ಲಿಲ್ಲ. ಅದಕ್ಕೆ ನಾನು ಅದಕ್ಕೆ ಇವಳು ನನ್ಗೆ ಹೇಳಿದ್ಲು. ಸಿ ಮನೀಶ್, ಐ ನೋ ಸುಮಾರು ದಿನಗಳಿಂದ ನೀನು ನನ್ನ ಮಾನ್ಯ ವಿಷಯದಲ್ಲಿ, ಐ ಮೀನ್ ನಮ್ಮಿಬ್ರು ಬಗ್ಗೆ ತುಂಬಾ ಚಿಂತೆ ಮಾಡ್ತಿದ್ದೆ. ಆದ್ರೆ ಹಾಗೇನು ಇಲ್ಲ, ಟ್ರಸ್ಟ್ ಮೀ, ವಿ ಆರ್ ಜಸ್ಟ್ ಫ್ರೆಂಡ್ಸ್. ನಾನು ಒಪ್ಕೋತೀನಿ, ಕೆಲವು ದಿನಗಳಿಂದ ನಮ್ಮ ಮಾತು ಭೇಟಿ ತುಂಬಾ ಜಾಸ್ತಿ ಆಗಿತ್ತು. ಯಾಕಂದ್ರೆ ನನ್ಗೆ ಮಾನ್ಯಳಿಂದ ದಾಮಿನಿ ಬಗ್ಗೆ ತಿಳ್ಕೊಬೇಕಾಗಿತ್ತು, ಬೇರೇನು ಇಲ್ಲ. ಎಲ್ಲಿದ್ದಾಳೆ ದಾಮಿನಿ? ಓಡ್ ಹೋದ್ಲು. ವಾಟ್? ಅವಳನ್ನು ಹಿಂಬಾಲಿಸ್ಕೊಂಡು ನಾನು ತುಂಬಾ ಹೊತ್ತು ಅವಳ ಹಿಂದೆನೆ ಬಂದೆ, ಇಲ್ಲಿವರೆಗೂ ಓಡ್ತಾ ಓಡ್ತಾ ಬಂದೆ. ನನ್ ಮೇಲೂ ದಾಳಿ ಮಾಡಿದ್ಲು, ಪೊಲೀಸ್ ಭಯದಿಂದ ಓಡ್ ಹೋದ್ಲು ಅಂತ ಅನ್ಸುತ್ತೆ. ಹಾ, ನಾನು ಇಲ್ಲಿಗೆ ಬರೋದ್ರಲ್ಲಿ ತುಂಬಾ ತಡ ಆಗಿ ಹೋಗಿತ್ತು. ಮಾನ್ಯ, ಇದನ್ನೆಲ್ಲ ನೀನ್ ನನಗೆ ಮುಂಚೆನೆ ಯಾಕೆ ಹೇಳಲಿಲ್ಲ? ನೀನ್ ಹೇಳಿದ್ರೆ. ಮಾನ್ಯ, ನೀನ್ ಇಲ್ಲಿ ಬಂದಿದ್ಯಾ? ಇಲ್ಲಿ ಕೆಟ್ಟ ಜನ ಇದ್ದಿದ್ರೆ, ಪರಿಸ್ಥಿತಿ ಕೆಟ್ಟದಾಗಿ ಹೋಗಿದ್ರೆ, ನಿನ್ಗೇನಾದ್ರು ಆಗಿದ್ರೆ, ಮಾನ್ಯ ನನಗೆ ಮನೇಲೆ ಇದನ್ನೆಲ್ಲ ಹೇಳ್ಬೋದಿತ್ತಲ್ವಾ? ಏನ್ ಹೇಳ್ತಾಳೆ, ಯಾರಿಗೆ ಹೇಳ್ತಾಳೆ? ಸ್ವಲ್ಪ ದಿನ ಮೊದಲು ಹುಚ್ಚಿತರ ನನ್ನ ತಂಗಿ ಅನು ಇವಳ ಬಗ್ಗೆ ಏನೇನೋ ಹೇಳಿದ್ಲು, ಜೊತೆ ಆ ಮಿತ್ತಲ್. ಅದೇ, ನನ್ನ ಡ್ಯಾಡ್ ಮೊದಲನೇ ದಿನದಿಂದಾನೇ ಮಾನ್ಯನ ಹೇಟ್ ಮಾಡ್ತಿದ್ದಾರೆ. ಹಾಗಿದ್ದಾಗ ಇವಳು ಏನಾದ್ರೂ ಹೇಳಿದ್ರು, ಯಾರು ಇವಳ ಮಾತು ನಂಬ್ತಿದ್ರು? ಎಲ್ರು ಇವಳೇ ತಪ್ಪು ಅಂತಿದ್ರು. ಬೈ ದಿ ವೇ, ಐ ಆಮ್ ರಿಯಲಿ ಡನ್ ವಿತ್ ದಿಸ್. ದಿಸ್ ಈಸ್ ಆಲ್ ಬಿನ್ ಸೋ ಕ್ರೇಜಿ. ನಂಗೆ ಸ್ವಲ್ಪ ದಿನ ಬ್ರೇಕ್ ಬೇಕು. ನಾನು ಈ ಕಂಟ್ರಿ ಬಿಟ್ಟು ಎಲ್ಲಾದ್ರೂ ದೂರ ಹೋಗೋಣಂತಿದ್ದೀನಿ ಮನೀಶ್. ಐ ಹ್ಯಾವ್ ಹ್ಯಾಡ್ ಇನಫ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನನಗೆ ತುಂಬಾ ಖುಷಿ ಆಗ್ತಿದೆ, ಈಗ ನಿಮ್ಗೆ ಯಾವ ಅಪಾಯನೂ ಇಲ್ಲ. ಮಾನ್ಯ, ನನಗೂ ತುಂಬಾ ಖುಷಿ ಆಗ್ತಿದೆ ನೀನು ಹುಷಾರಾಗಿದ್ಯಾ ಅಂತ. ಬಟ್ ಸ್ಟೇ ಸೇಫ್, ಟೇಕ್ ಕೇರ್ ರಿಹಾನ್. ಅಮ್ಮ, ರಿಹಾನ್ ಕೂಡ ಸಿಕ್ಕಿದ್ದಾನೆ, ಮಾನ್ಯನೂ ಸಿಕ್ಕಿದ್ದಾಳೆ, ಎಲ್ಲ ಸರಿ ಇದೆ ಅಮ್ಮ. ಅಮ್ಮ, ನಾನು ಮನೆಗೆ ಬಂದೆಲ್ಲ ಹೇಳ್ತೀನಿ, ಸರಿ ಅಮ್ಮ? ಎನಿವೇಸ್, ನಾನು ಹೊರಡ್ತೀನಿ. ಟೇಕ್ ಕೇರ್ ರಿಹಾನ್. ಯೂಟ್ಯೂಬ್. ಹೆದರಿದ್ದೆ ಅಂತ ಏನೇನೋ ಯೋಚನೆ ತಲೆಗೆ ಬರ್ತಿತ್ತು. ನನಗನ್ನಿಸ್ತು ನಾನು ನೀನು ಕಳ್ಕೊಂಡು. ಥ್ಯಾಂಕ್ ಗಾಡ್ ನೀನು ಹುಷಾರಿದ್ಯಾ, ನನ್ನ ಹತ್ರನೇ ಇದೆಯಾ, ನಿನಗೇನಾಗಲ್ಲ ಮಾನ್ಯ. ನಾನು ನೋಡ್ತಿದ್ದೆ ಆ ದಿನ ವಿಶಾಖ ರಿಹಾನ್ ಆಗಿ ನಿನ್ ಹಿಂದೆ ಮುಂದೆ ಸುತ್ತಿದ್ದಾಗ ಮನೀಶ್ ಹೇಗ್ ಹುರ್ಕೋತಿದ್ದ ಅಂತ. ಅವನ್ ಕಡೆಯಿಂದ ಏನೋ ಇದೆ. ಆದ್ರೆ ನೀನು ದೊಡ್ಡದಾಗಿ ತತ್ವಜ್ಞಾನಿ ಆಗ್ಬಿಟ್ಟಿದ್ಯಾ. ಪಾಪ ಮಾಡೋ ಇಷ್ಟಾನೇ ಇಲ್ದಿರೋಳು ಪ್ರೀತಿ ಮಾಡೋ ಪಾಪ ಹೇಗ್ ಮಾಡ್ದೆ? ನನ್ ಮನೆಗೆ ಹೋಗ್ಬೇಕು ಮನೀಷ್ ಅವ್ರೆ. ಅಯ್ಯೋ ಭಗವಂತ,
ದಾಮಿನಿ ಕಳ್ಳಿನ, ನನಗ್ ನಂಬಕ್ಕೆ ಆಗ್ತಿಲ್ಲ. ಅಮ್ಮ ಚಾಮುಂಡಿ, ಸುಮಿತ್ರಕ್ಕ, ನಂಗ್ ಮೊದ್ಲೇ ಗೊತ್ತಿತ್ತು. ಏನ್ ಗೊತ್ತಾ, ನಾನು ಆ ಹುಡುಗಿನ ನೋಡ್ದಾಗ್ಲೆಲ್ಲ ನನ್ ಬಲ್ಗಣ್ಣು ತುಂಬಾ ಅದರ್ತಿತ್ತು. ನಿಲ್ಸುಪದ್ದು, ನೀನು ಮೊದ್ಲು ಏನು ಹೇಳಿಲ್ಲ. ನೀನ್ ಆ ಹುಡುಗಿಗೆ ಹೂವಿನ ಒಡವೆ ಮಾಡಿಸ್ತಿದ್ದಲ್ಲ, ಏನಾಯ್ತದು? ಹಾ ಹಾ, ನೀವ್ ನನ್ ಮಾತ್ ನಂಬಲ್ವಲ್ಲ, ಅದಕ್ಕೆ ಅವಳು ಹೀಗೆಲ್ಲ ಮಾಡಿದ್ದು. ನೋಡಿ, ನನ್ನ ಗೊತ್ತಿತ್ತು, ನಿಮ್ಮನ್ನೆಲ್ಲ ಅವಳು ಫೂಲ್ ಮಾಡಿ ಹೋಗಿದ್ದಾಳೆ, ಇಂಗ್ಲಿಷ್ ನ ಫೂಲ್ ಮಾಡಿದ್ದಾಳೆ. ಜಸ್ಟ್ ಶಟ್ ಅಪ್. ವಾಟ್ ರಿಯಲಿ ಮ್ಯಾಟರ್ಸ್ ಟು ಮೀ, ಈ ಮನೆ ಒಡವೆ ಸೇಫ್ ಆಗಿ ಉಳ್ಕೊಂಡಿದೆ. ದಟ್ ರಿಯಲಿ ಮ್ಯಾಟರ್ಸ್ ಟು ಮೀ, ನಥಿಂಗ್ ಎಲ್ಸ್. ಸಾಕು, ವಾಟ್ ರಿಯಲಿ ಮ್ಯಾಟರ್ಸ್ ಆಲಿ, ಈ ಮನೆ ಅಸಲಿ ಒಡವೆ ಉಳಿಯಿತು ನಮ್ಮ ಮಾನ್ಯ. ನೋಡ್ ಮಾನ್ಯ, ನೀನ್ ನನ್ಗೆ ಪ್ರಾಮಿಸ್ ಮಾಡ್ಬೇಕು, ಇನ್ ಮುಂದೆ ನಿನ್ ಜೀವನ ಅಪಾಯಕ್ಕೊಡ್ಡಿ ಯಾವ ಕೆಲ್ಸಾನು ಮಾಡಲ್ಲ ಅಂತ. ಪುಟ್ಟಿ, ನಮ್ಗೆಲ್ಲ ಚೆನ್ನಾಗ್ ಗೊತ್ತು ನೀನ್ ನಮ್ಮನ್ನೆಲ್ಲ ಎಷ್ಟ್ ಪ್ರೀತಿ ಮಾಡ್ತೀಯ ಅಂತ. ನಮ್ಗೆಲ್ಲ ಗೊತ್ತಿರೋದನ್ನ ಪದೇ ಪದೇ ಸಾಬೀತ್ ಮಾಡೋ ಅಗತ್ಯ ಇಲ್ಲ. ಅರ್ಥ ಆಯ್ತಾ ನಿನ್ಗೆ? ನಾನ್ ದೇವ್ರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಿನ್ನ ಮನೀಶ್ ಜೋಡಿ ಯಾವಾಗ್ಲೂ ಸುಖವಾಗಿರ್ಲಿ ಅಂತ, ನೀವಿಬ್ರು ಜೊತೆಯಾಗಿ ಖುಷಿಯಾಗಿ. ಹೌದು, ನಾನು ಅದೇ ಬೇಡ್ಕೋತೀನಿ, ನನ್ ಪ್ರಥಮ್ ಸುಹಾನಿ ಜೋಡಿ ಯಾವಾಗ್ಲೂ ಚೆನ್ನಾಗಿರ್ಲಿ, ಯಾರ ದೃಷ್ಟಿನೂ ಬೀಳ್ಬಾರ್ದು. ಆಂಡಿ, ನಾನ್ ಡಿಸೈಡ್ ಮಾಡಿದೀನಿ, ನಾನ್ ಇನ್ನು ಈ ಮನೇಲಿರಲ್ಲ. ವಾಟ್? ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ಕಮ್ ಆನ್ ಸುಮಿ, ವಾಟ್ ಆರ್ ಯು ಟೆಲ್ಲಿಂಗ್? ಏನು ಸುಮಿತ್ರಕ್ಕ, ಎಂತ ಒಳ್ಳೆ ಸುದ್ದಿ ಅಕ್ಕ, ನೀವ್ ಮನೆ ಬಿಟ್ಟು ಹೋಗ್ತಿದ್ರ? ನಿಮಗ್ ಗೊತ್ತಾ, ಮೊದಲೇ ಸರಿ ನಾನ್ ನಿಮ್ ನಿರ್ಧಾರದಿಂದ ತುಂಬಾ ಖುಷಿ ಆಗ್ತಿದೆ ಸುಮಿ ಅಕ್ಕ. ದೇವ್ರೆ, ನನ್ಗಂತೂ ಖುಷಿ ತಡಿಯೋಕಾಗ್ತಿಲ್ಲ ಸುಮಿ ಅಕ್ಕ, ಒಳ್ಳೆ ನಿರ್ಧಾರ ತಗೊಂಡಿದೀರ, ನೀವೇನು ಯೋಚನೆ ಮಾಡ್ಬೇಡಿ. ಆಂಟಿ, ಬೇಗ ಗಾಡಿ ತೆಗಿ. ಹಾ ಪದ್ಮಿನಿ, ಗಾಡಿ ತೆಗಿ, ನೀನ್ ಅದ್ರಲ್ಲಿ ಕುತ್ಕೊಂಡು ನಿಮ್ ಮನೆಗ್ ಹೋಗು. ಯಾಕೆಂದ್ರೆ ಇಲ್ಲಿಂದ ನಾನ್ ಒಬ್ಳೆ ಹೋಗ್ತಿಲ್ಲ, ನನ್ ಪೂರ್ತಿ ಪರಿವಾರನ ನನ್ ಜೊತೆ ನನ್ ಅಮ್ಮನ್ ಮನೆಗ್ ಕರ್ಕೊಂಡ್ ಹೋಗ್ತೀನಿ. ಸುಮಿ, ಏನ್ ಮಾತಾಡ್ತಿದ್ಯಾ ನೀನು? ನಿಜ ಹೇಳ್ತಿದ್ದೀನಿ ಆಂಟಿ, ನನ್ ಪ್ರಕಾರ ಈ ಮನೆ ನಮಗ್ ಸೂಟ್ ಆಗ್ತಿಲ್ಲ, ಇಲ್ಲಿ ಯಾವ್ದು ಒಳ್ಳೇದೇ ಆಗ್ತಿಲ್ಲ, ಇಲ್ಲಿ ಎಲ್ಲ ಕೆಟ್ಟದೇ ಆಗ್ತಿದೆ. ನಮ್ ಮಕ್ಳಿಗೆ ಏನಾದ್ರೂ ಕೆಟ್ಟದಾಗೋ ಮೊದ್ಲು ನಾವ್ ಈ ಮನೆಯಿಂದ ಹೊರಟು ಹೋಗೋಣ. ಪ್ಲೀಸ್ ಆಂಟಿ, ಐ ಆಮ್ ಬೇಕಿಂಗ್ ಯು ಆಂಟಿ, ಪ್ಲೀಸ್ ಹೊರಟು ಹೋಗೋಣ. ಕಮ್ ಆನ್ ಸುಮಿತ್ರ, ಎರಡು ಮೂರು ಕೆಟ್ಟ ಘಟನೆ ಏನಾಗುತ್ತೆ? ಎರಡು ಮೂರು ಘಟನೆಗಳ? ಈ ಮನೇಲಿ ಒಳ್ಳೇದೇನಾಗಿದೆ? ಎಲ್ಲಕ್ಕಿಂತ ಮೊದ್ಲು ಆ ವಿಶಾಖ, ಆ ವಿಶಾಖ ನಮ್ ಜೀವನದಲ್ಲಿ ಬಂದ್ಲು, ನಮ್ ಜೀವನನ ನರಕ ಮಾಡಿ ಹೋದ್ಲು. ಆಮೇಲೆ ಯುವಿ ಮನೆ ಬಿಟ್ಟು ಹೊರಟು ಹೋದ. ಮತ್ತೆ ಅನು, ನಮ್ಮನೆ ಹುಡುಗಿ ಆಗಿದ್ದವಳು, ಅವಳು ಮಾನ್ಯ ಮೇಲೆ ಎಂತೆಂತ ಅಪವಾದ ಹೊರಿಸಿದ್ಲು. ಮತ್ತೆ ಈ ದಾಮಿನಿ ನಮ್ಮನ್ನ ಲೂಟಿ ಮಾಡ್ಕೊಂಡು ಹೋಗ್ತಿದ್ಲು. ನೀನು ಎರಡ್ ಮೂರು ಘಟನೆ ಅಂತಿದ್ಯಾ? ಓಹಾ, ನನ್ನ ಆದಿ ನೋಡಿ, ಇಲ್ಲಿಂದ ನೀನು ಜೈಲಿಗೆ ಹೋಗಿದ್ದ, ಏನು ತಪ್ಪು ಮಾಡಿರ್ಲಿಲ್ಲ ಅವನು. ಸುಮಿತ್ರಕ್ಕ ಹೇಳ್ತಿರೋದು ಸರಿ, ಎಲ್ಲ ಇಲ್ಲಿಂದ. ಸ್ಟಾಪ್ ಇಟ್, ಆಕ್ಸಿಡೆಂಟ್ಸ್ ಎಲ್ಲಿ ಬೇಕಾದ್ರೂ ನಡೆಯುತ್ತೆ, ಓಕೆ? ಜಸ್ಟ್ ಸ್ಟಾಪ್. ಆಕ್ಸಿಡೆಂಟ್ ಎಲ್ಲಿ ಬೇಕಾದ್ರೂ ಆಗ್ಬಹುದು. ದೇಯು, ಐ ಅಗ್ರಿ ವಿತ್ ಯು. ಆದ್ರೆ ಈ ಮನೇಲಿ ಇರೋದ್ರಿಂದನೇ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ ಅಂತ ಅಮ್ಮಂಗ್ ಅನ್ಸ್ದಾಗ ಈ ಮನೆ ಬಿಟ್ಟು ಹೋಗೋಣ, ಅದೇನ್ ದೊಡ್ಡ ವಿಷಯ ಅಲ್ಲ. ನಾವ್ ಹೋಗ್ಬೋದು, ನೀವು ಕೂಡ ಡ್ಯಾಡ್. ಮನೀಶ್, ಒಂದೊಂದ್ಸಲ ನಿನ್ ಪ್ರೀತಿ ಜೊತೆ ಲಾಜಿಕ್ ನು ಉಪಯೋಗಿಸೋದ್ ಕಲಿ. ಪ್ರೀತಿ ಲಾಜಿಕ್ ಇರಲ್ಲ ಡ್ಯಾಡ್, ಬಿಸ್ನೆಸ್ ಡೀಲ್ಸ್ ಆಗುತ್ತೆ ಲಾಜಿಕ್ ಇಂದ, ಪ್ರೀತಿ ಡೀಲ್ಗಳಲ್ಲ. ಅಮ್ಮಂಗೆ ಖುಷಿ ಇದ್ರೆ ನನಗೂ ಖುಷಿ ಕೂಡ. ಅಜ್ಜಿ ಮನೆ ಹತ್ತಿರದಲ್ಲೇ ಇದೆ, ಮತ್ತದ್ ನಮ್ಮ ಆಫೀಸ್ಗೂ ಹತ್ರ ಆಗತ್ತೆ, ನಾವ್ ಅಲ್ಲಿಗೆ ಶಿಫ್ಟ್ ಆಗ್ಬೋದು. ಇವತ್ತೇ ಹೋಗೋಣ ಸರಿನಾ? ಉಳಿದ ಐಟಮ್ಸ್ ಅನ್ನ ನಾಳೆ ತರಿಸ್ಕೊಳ್ಳೋಣ. ಫೈನ್, ನೀವ್ ಅಮ್ಮ ಮಗ ಇಬ್ರು ಶಿಫ್ಟ್ ಆಗ್ಬೇಕು ತಾನೆ? ಜಸ್ಟ್ ಗೋ. ಭೂಷಣ್, ಪ್ಯಾಕ್ ದ ಬ್ಯಾಗ್ಸ್, ಐ ಆಮ್ ಲೀವಿಂಗ್ ಫ್ರಮ್ ಹಿಯರ್. ಹೇ ಜಾನು, ಕೇಳಿಲಿ, ಇನ್ನೊಂದ್ ಬೆಡ್ರೂಮ್ ಅಂತೂ ಇರತ್ತಲ್ಲ ಅಷ್ಟ್ ದೊಡ್ಡ ಮನೇಲಿ. ಜಾನು, ಸ್ವಲ್ಪ ನಿಂತ್ಕೋ. ಅಮ್ಮ ಪ್ಲೀಸ್ ಅಳ್ಬೇಡಿ, ಹ್ಯಾಪಿ? ವೆರಿ ಹ್ಯಾಪಿ. ನಿನ್ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಮಗ ಮನೀಶ್, ಯು ಆರ್ ದ ಬೆಸ್ಟ್ ಸನ್ ಇನ್ ದ ಹೋಲ್ ವರ್ಲ್ಡ್. ಓ ಹಾಗಾ, ಮೆಡಲ್ ಎಲ್ಲಿ ಸಿಕ್ತಲ್ವಾ? ಇದು ಮೆಡಲ್ಲ. ಅಂದ್ರೆ ನನ್ನ ಊಹೆ ಸರಿಯಾಗಿತ್ತು, ನಿನ್ ಕ್ಷಮೆ ಎಲ್ಲ ಮನುಷ್ಯರಿಗೂ ಅಲ್ಲ, ಕೇವಲ ಒಬ್ಬ ಮುಖ್ಯವಾದ ಮನುಷ್ಯ ಮಾತ್ರ, ಮನೀಶ್ಗೆ. ಅಮ್ಮ, ನಾನ್ ಲಗೇಜ್ ಪ್ಯಾಕ್ ಮಾಡ್ತೀನಿ. ಸರ್, ಬನ್ನಿ ಅಮ್ಮ. ಹಾ, ಈಗ ಫೋನ್ ಇಡು, ಹೊಸ ಸುದ್ದಿ ಏನಾದ್ರು ಇದ್ರೆ ಫೋನ್ ಮಾಡು, ಆಯ್ತಾ? ಅಯ್ಯೋ, ಬಂದೆ ಬಂದೆ, ಸ್ವಲ್ಪ ಬೆಲ್ ಮಾಡೋ ನಿಲ್ಲಿಸ್ತೀರಾ? ಯಾರ ಇವರು? ಸ್ವಲ್ಪ ತಾಳ್ಮೆನೆ ಇಲ್ಲ ಅನ್ಸುತ್ತೆ, ಯಾರಿರ್ಬೋದು? ಓ, ಮಿಸ್ ಮಿತ್ತಲ್, ನಾನು ಹೇಗ್ ಮರ್ತೆ ನಿಮಗೆ ತಾಳ್ಮೆ ಅನ್ನೋದೇ ಇಲ್ಲ ಅಂತ. ಸರಿ, ಈಗ ಹೇಳಿ, ಏನ್ ಕೆಲ್ಸ ಇದೆ? ಒಂದ್ ನಿಮಿಷ, ಮಾನ್ಯವರು ಕಾಣದೆ ಇರೋದ್ರ ಹಿಂದೆ ನಿಮ್ ಕೈವಾಡ ಏನು ಇಲ್ಲ ತಾನೆ? ಅವರು ನೀವು ಕಿಡ್ನಾಪ್ ಮಾಡಿಸಿಲ್ಲ ಅಲ್ವಾ? ಅಯ್ಯೋ ಮ್ಯಾಡ್ ಆಫೀಸರ್, ಹಾಗೇನಾದ್ರೂ ನಾನು ಮಾಡಿದ್ರೆ ನಾನು ಯಾಕೆ ಇಲ್ಲಿ ಬರ್ತಿದ್ದೆ? ಮೋಸ್ಟ್ಲಿ ನೀವು ಮರ್ತಿದ್ದೀರಾ ಅನ್ಸುತ್ತೆ, ನಾನು ನನ್ನ ಅಣ್ಣನ ಮದುವೆಗೆ ಹೋಗಿಲ್ಲ. ಅದು ಅಲ್ಲದೆ ನನಗೆ ಅಷ್ಟೊಂದು ಇನ್ಸಲ್ಟ್ ಆದ್ಮೇಲೆ ನಾನು ಯಾಕೆ ಮನೆಗೆ ಹೋಗ್ಲಿ? ಇನ್ಮೇಲೆ ನನ್ನ ಮನೆ ಕಾಲು ಇಡಲ್ಲ. ನೀವೇ ನಿಮ್ಮ ಕಾಲಿಗೆ ಕೊಡ್ಲಿ ಹಾಕೊಂಡ್ರೆ ನಾನು ನಿಮ್ಗೆ ಈ ಪ್ರಶ್ನೆ ಕೇಳಿದಾಗ ಕಟ್ಟು ಕಟ್ ಮಾತಾಡಕ್ ಬರಲ್ವಾ? ಎಷ್ಟು ಕೇಳ್ತೀನೋ ಅಷ್ಟಕ್ ಮಾತ್ರ ಮಾತಾಡಿ, ಅರ್ಥ ಆಯ್ತಾ ನಿಮ್ಗೆ? ನೀವು ನನ್ನ ರಾವಿ ಹತ್ರ ಕರ್ಕೊಂಡೋಗಿ ಸಾಕು. ಏನು, ಸರಿ ಇದ್ದೀರಾ ತಾನೆ?
ತಲೆ ಕೆಳಗಾಗ ಹುಟ್ಟಿಲ್ಲ ಅಲ್ವಾ? ಯಾವಾಗ ನೋಡಿದ್ರು ನೇರವಾದ ಮಾತು ನಿಮ್ಗೆ ಅರ್ಥನೇ ಆಗಲ್ವಲ್ಲ. ಮತ್ ನನಗ ಅರ್ಥ ಮಾಡಿಸಿದ್ರಾ? ಹೇಳ್ದಷ್ಟು ಮಾಡಿ ರಾವಿ ಹತ್ರ ಕರ್ಕೊಂಡು ಹೋಗಿ ನನ್ನ. ಓಹೋ ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ಧ್ವನಿನ ಏರಿಸಿ ನನ್ನ ಜೊತೆ ಮಾತಾಡಬೇಡಿ. ಎರಡನೇದು, ನಾನು ಸರ್ಕಾರಿ ನೌಕರ, ನಿಮ್ ತಂದೆಗಲ್ಲ, ನಿಮ್ ಮಾತನ್ ಕೇಳೋದಕ್ಕೂ ಆಗಲ್ಲ. ಮತ್ತೊಂದು ವಿಷಯ, ನಾನು ಎಲ್ಲೂ ಹೋಗಲ್ಲ, ಇವತ್ತು ನನಗೆ ರಜಾ, ಅದಕ್ಕೆ ನೀವಿಲ್ಲಿಂದ ಹೋಗಿ ನಾನು ಎಲ್ಲಿಗೂ ಹೋಗೋದಿಲ್ಲ. ಅದು ಅಲ್ದೆ ಇವತ್ತೆಲ್ಲ ಪೊಲೀಸ್ ಅವರು ಮಾನ್ಯನ್ ಹುಡುಕ್ತಿದ್ದಾರೆ. ನಾನು ಇದನ್ನ ಹೇಳ್ತಿರೋದು ಆಫೀಸರ್, 20 ಜನ ಪೊಲೀಸರು ಒಬ್ಬ ಹುಡುಗಿನ ಹುಡುಕಕ್ಕೆ ಹೋಗಬಹುದಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ಸತ್ಯ ತಿಳ್ಕೊಳ್ಳಕ್ಕೆ ನನ್ನ ಜೊತೆ ಯಾಕೆ ಬರಬಾರದು? ಪ್ಲೀಸ್ ಆಫೀಸರ್, ನನಗೆ ಹೆಲ್ಪ್ ಮಾಡಿ. ಅರೆ ನಾನ್ ಮೇಲಿರೋನ ಇದೇ ಕೇಳ್ತಿದ್ದೀನಿ, ನನಗೆ ಹೆಲ್ಪ್ ಮಾಡು ಅಂತ. ನೀವಿಲ್ಲಿಂದ ಹೋಗಿ ಪ್ಲೀಸ್. ನೋಡಿ ಆಫೀಸರ್, ನಾನು ಸುಳ್ಳು ಹೇಳ್ತಿಲ್ಲ, ಇದನ್ನ ನಾನು ಪ್ರೂವ್ ಮಾಡ್ತೀನಿ. ನನ್ನ ಪ್ಲೀಸ್ ಒಂದ್ಸಲಿ ರಾವಿ ಹತ್ರ ಕರ್ಕೊಂಡು ಹೋಗಿ. ಪ್ಲೀಸ್ ನನ್ನ ನಂಬಿ, ಒಂದ್ಸಲ ನನ್ನ ಮಾತನ್ನ ನಂಬಿ. ಪ್ಲೀಸ್ ನನಗೆ ಒಂದ್ಸಲಿ ರಾವಿನ ಭೇಟಿ ಮಾಡಿಸಿ. ಪ್ಲೀಸ್ ನಿಮ್ಮನ್ನ ಬೇಡ್ಕೋತಿದ್ದೀನಿ. ಓಕೆ ಓಕೆ ದೇವಿ ಅವರೇ, ನಿಮ್ಮ ಮಾತನ್ನ ಕೇಳ್ತೀನಿ. ಹೇಗೂ ನೀವು ನನ್ನನ್ನು ಬಿಡಲ್ಲ, ನಾನು ನಿಮ್ಮ ಮಾತು ಕೇಳಲೇಬೇಕು. ನಡೀರಿ 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 ಹೋಗೋಣ. ಮಮ್ಮಿ, ರಿಯಲಿ ಐ ಆಮ್ ಡನ್ ವಿತ್ ಆಲ್ ದಿಸ್ ನಾನ್ಸೆನ್ಸ್. ನಾನು ನ್ಯೂಯಾರ್ಕ್ ಹೋಗ್ತಾ ಇದ್ದೀನಿ, ಸ್ವಲ್ಪ ದಿನದ ಮಟ್ಟಿಗೆ ಯಾರು ಟಚಲ್ಲೂ ಇರಲ್ಲ, ಓಕೆನಾ? ಓಕೆ ಮಾಮ್, ನನ್ನ 2 ತಿಂಗಳು ಮಗು ಅಲ್ಲ, ತಿಳಿಸಿ ಹೇಳೋದಕ್ಕೆ. ಇಲ್ಲ ಇಲ್ಲ ಇಲ್ಲ, ಡ್ಯಾಡ್ ಹತ್ರ ನೀವೇ ಮಾತಾಡಿ, ಅವ್ರಿಗೆ ತಿಳಿಸಿ ಹೇಳಿ. ಅಂಡ್ ಡೋಂಟ್ ವರಿ ಅಬೌಟ್ ಮೀ. ಓಕೆ ಓಕೆ ಮಾಮ್. ಸರಿ ಓಕೆ. ಮತ್ತೆ ಹಾಂ, ಐ ಲವ್ ಯು ಟು. ಸರಿ, ಈ ಕತೆ ಅಂತೂ ಮುಗೀತು.